ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳ್ಬಿಟ್ಟು ನಾನು ಹಳ್ಳಿ ಬಿದ್ದೋಗಿ ಮೂರು ನಾಲ್ಕು ವರ್ಷ ಆಗಿತ್ತು. ಬಿದ್ದೋಗಿ ಮೂರು ನಾಲ್ಕು ವರ್ಷ ಆದಮೇಲೆ ನಾನು ಏನು ಊಟ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಒಂದ್ಸಾರಿ ಪಾರ್ಥ ಡೆಂಟಲ್ ವೈಟ್ ಫೀಲ್ಡ್ಗೆ ಬಂದು ಅವ್ರ ಹತ್ರ ಚೆಕ್ ಮಾಡಿಸಿದೆ. ಅವರು ಅವಿನಾಶ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಇದ್ರು. ಅವ್ರನ್ನ ನೋಡಿ ನಾನು ಚೆಕಪ್ ಮಾಡಿ ಸರಿ ಸರ್ ಅಂತೇಳಿ ನಮ್ಮನ್ನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಊಟ ಸಹ ಚೆನ್ನಾಗಿ ತಿಂತಾ ಇದ್ದೀನಿ, ಗಟ್ಟಿ ಪದಾರ್ಥನೂ ತಿಂತಾ ಇದ್ದೀನಿ. ನನಗೆ ಏನೂ ತೊಂದರೆ ಏನಿಲ್ಲ, ಹಲ್ಲುಗಳು ಚೆನ್ನಾಗಿದೆ, ಚೆನ್ನಾಗಿ ಕ್ಲೀನಾಗಿದೆ, ಚೆನ್ನಾಗಿ ಗಟ್ಟಿ ಪದಾರ್ಥ ಎಲ್ಲ ತಿನ್ಬೋದು ಅಂತ ಹೇಳಿದ್ದಾರೆ, ತಿಂತಾ ಇದ್ದೀನಿ. ನನಗೆ ಯಾವ ತೊಂದರೆನೂ ಇಲ್ಲ ಇವಾಗ. ಅವ್ರು ಪಾರ್ಥ ಡೆಂಟಲ್ಸ್ಗೆ ಬಂದಮೇಲೆ ಅವ್ರು ಅವಿನಾಶ್ ಅಂತ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಹಲ್ಲು ಚೆನ್ನಾಗಿ ಭದ್ರವಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ಅದು ನನಗೆ ಏನು ಪದಾರ್ಥ ತಿಂದ್ರೆ ನನಗೇನು ತೊಂದರೆ ಇಲ್ಲ, ತಿಂತಾ ಇದ್ದೀನಿ, ಚೆನ್ನಾಗಿ ಆರೋಗ್ಯವಾಗಿದ್ದೀನಿ, ನನಗೇನು ತೊಂದರೆ ಏನಿಲ್ಲ. ನನಗೆ ಪಾರ್ಥ ಡೆಂಟಲ್ ಅವಿನಾಶ್ ಅನ್ನೋದೇ ಸ್ವಲ್ಪ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ನನಗೆ ಚೆನ್ನಾಗಿ ನೋಡಿದ್ದಾರೆ. ಅವ್ರು ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಭಿನಂದನೆಗಳನ್ನು ಹೇಳಿ ನಾನು ಚೆನ್ನಾಗಿದ್ದೀನಿ ಇವಾಗ, ನನಗೇನು ತೊಂದರೆ ಏನು ಇಲ್ಲ ಅಷ್ಟು ಹೇಳಿ ನಾನು ಆ ಡಾಕ್ಟ್ರಿಗೆ ಇನ್ನೊಂದು ಸಾರಿ 2 ಸಾರಿ ಇಲ್ಲ 3 ಸಾರಿ ಥ್ಯಾಂಕ್ಸ್ ಹೇಳಿ ನಾನು ಇದು ಮಾಡ್ತಾ ಇದ್ದೀನಿ. ಅಷ್ಟೇ ಸರ್, ಥ್ಯಾಂಕ್ ಯು.